ಇವತ್ತು ಪಕ್ಷದ ಕಚೇರಿನಲ್ಲಿ ಬಿಡುವಿಲ್ಲದೆ ಇರತಕ್ಕಂಥ ಕೆಲವು ಕಾರ್ಯಕ್ರಮಗಳ ನಡುವೆನೂ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆಯಿಂದ ಮನೆಯಲ್ಲೇ ಪ್ರಾರಂಭ ಆಗಿದೆ. ಕಾರ್ಯಕರ್ತರುಗಳ ಅಹವಾಲುಗಳಿರ್ಬೋದು ಮತ್ತು ಕೆಲವು ಸಂಘಟನೆಗಳ ಬಗ್ಗೆನೂ ಚರ್ಚೆ ಮಾಡ್ತಕ್ಕಂಥದ್ದು ಸಭೆ ಕರೆದಿದೆ. ಸರ್, ಈಗ ನಿನ್ನೆ ಗಲಭೆ ಜಾಗಕ್ಕೆ ಹೋಗಿ ವಿಸಿಟ್ ಎಲ್ಲ ಮಾಡಿದ್ರೆ ಡಿ ಕೆ ಸುರೇಶ್ವರ್ ಒಂದು ಮಾತು ಹೇಳಿದ್ದಾರೆ, ಈ ಘಟನೆ ಹಿಂದೆ ಕುಮಾರಸ್ವಾಮಿ ಅವರ ಕೈವಾಡ ಇದೆ ಅಂತ ಹೇಳ್ತಿದ್ದಾರೆ. ಅವ್ರ ಬ್ಯಾಕ್ ಗ್ರೌಂಡ್ ಏನೇನು ಅಂತ ಹೇಳಿ ಗೊತ್ತಿಲ್ಲ ನಿಮಗೆ? ಡಿ ಕೆ ಸುರೇಶ್ ಅವರ ಬ್ಯಾಕ್ ಗ್ರೌಂಡ್ ಅವರು ಬಂದಂಥ ಮಾರ್ಗವೇ ಎಲ್ಲರಿಗೂ ಜಗಜ್ಜಾಹಿರ. ಅಣ್ಣ ತಮ್ಮಂದರು ಯಾವ ಮಾರ್ಗದಲ್ಲಿ ಬಂದಿದ್ದಾರೆ, ಯಾರ್ಯಾರಿಗೆ ಯಾವ್ಯಾವಾಗ ಧಮಕಿ ಹಾಕಿ ಯಾರ್ಯಾರ ಆಸ್ತಿಗಳನ್ನ ಲೂಟಿ ಮಾಡ್ತಾರೆ, ಇದೆಲ್ಲ ಜಗಜ್ಜಾಹಿರ. ಅಂಥವ್ರಿಗೆ ನಾನು ಹೇಳಿಕೆ ಕೊಡಬೇಕಾ? ನಾನು ವಾರಕ್ಕೊಂದ್ಸಲ ಬರೋದು ಗಲಾಟೆ ಮಾಡ್ಸೋಕೆ ಬರ್ತಿದ್ದೀನಾ? ಗಲಾಟೆ ಸರಿ ಮಾಡೋಕ್ಕೆ ಹೋಗಿದ್ದೀನಿ? ನೆನ್ನೆ ನಾನು ಏನು ಸಂದೇಶ ಕೊಟ್ಟಿದ್ದೀನಿ? ನಾನು ನೆನ್ನೆ ಮಂಡ್ಯ ಜಿಲ್ಲೆಯಲ್ಲಿ ನಾಡಿನ ಜನತೆಗೆ ಕೊಟ್ಟಿರೋ ಸಂದೇಶ, ಈ ಕೆಲವು ಪಕ್ಷಗಳ ಓಲೈಕೆ ರಾಜಕಾರಣ ಇದೆಯಲ್ಲ ಅದಕ್ಕೆ ಮರಳಾಗಬೇಡಿ ಅಂತ ಹೇಳಿದೆ. ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ, ಕುವೆಂಪು ಅವರು ಕೊಟ್ಟಿರತಕ್ಕಂಥ ಒಂದು ಸಂದೇಶ ಅದು ನಮ್ಮ ನಾಡಿನ ಜನತೆಗೆ. ಈ ಸರ್ವ ಜನಾಂಗದ ಶಾಂತಿಯ ತೋಟ ನೆಮ್ಮದಿಯಿಂದ ಇರಬೇಕು. ಎಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಎಲ್ಲ ಅಣ್ಣ ತಮ್ಮಂದ್ರ ಥರ ಬದುಕಬೇಕು ಅನ್ನೋದನ್ನು ನಿನ್ನೆಯೂ ಸಹ ನಾಡಿನ ಜನತೆಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಿದ್ದೇನೆ. ಅಲ್ಲೇ ನಾನು ಬೆಂಕಿ ಹಚ್ಚಕ್ಕೆ ಹೋಗಿದ್ದ, ಅದರಿಂದ ಬೆಂಕಿ ಪಂಡಮೆ ಇಲ್ಲದೆ ಬೆಂಕಿಗೆ ಇರ್ತೀನಿ ಅಂತಲ್ಲ ನಾನು. ಇದರ ನಮ್ಮ ಸ್ನೇಹಿತರು ಹೇಳೋರ ಪಾಪ, ನಮಗೆ ಅದು ಬಿಟ್ಟರೆ ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ಲವಂತಲ್ಲ. ಮಾಗಡಿ ಅಭಿವೃದ್ಧಿ ಬಗ್ಗೆ ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ, ಮಾಗಡಿ ಜನ ಕೊಡ್ತಾರೆ ನನಗೆ ನಾನೇನು ಮಾಡಿದ್ದೇನೆ ಅಂತಕ್ಕಂಥ ಒಂದು ಭಾಗ. ಇವ್ರಿಗೆ ಸರ್ಟಿಫಿಕೇಟ್ ಯಾರು ಕೊಟ್ಟರೇಳಿ? ಮಾಗಡಿನಲ್ಲಿ 2009 2013 ಸುಮಾರು 600 crore ಕೆಲಸನೇ ಮಾಡದೆ ಕಳ್ಳ ಬಿಲ್ ಮಾಡಿ ದುಡ್ಡನ್ನು ಲೂಟಿಯಾಗಿದೆ ಅಂತೇಳಿ ವಿಧಾನಸಭೆಯಲ್ಲಿ ಗಲಾಟೆ ಮಾಡಿದವ್ರು ಯಾರು? ನೆನ್ನೆ ಕರ್ಕೊಂಡೋಗಿ ಭಾಷಣ ಮಾಡಿಸೋರಲ್ಲ, ರಾಜ್ಯದ ಮುಖ್ಯಮಂತ್ರಿಗಳು ಅವರೇ ತಾನೇ ಹೇಳಿದ್ದು. ಯಾತಿಗೆ ಮುಚ್ಚಾಕಿದ್ರು ಅದನ್ನು? ಮಾಗಡಿಯಲ್ಲಿ ನಡೆದಂಥ ಅಕ್ರಮನ ಯಾರು ಮುಚ್ಚಾಕಿದ್ರು? ಇವರೆಲ್ಲ ನನ್ನ ಬಗ್ಗೆ ಚರ್ಚೆ ಮಾಡ್ಯಾರೆ, ಏನು ಮಾಡೋಕ್ಕಾಯ್ತದೆ? ಇದನ್ನು ನೋಡಬೇಕು ನಾವು. ಅಂದರೆ ಚೆನ್ನಪ್ಪ, ಇದು ನಾಗಮಂಗಲಕ್ಕೆ ಹೋಗಿ ಸಹಿಸೋಕ್ಕಾಗದೆ ಈ ರೀತಿ ಹೇಳ್ತಾ ಇದ್ರೆ ಅಂತೀರಾ? ನಾನು ಕರ್ನಾಟಕಕ್ಕೆ ಬಂದರೆ ಸಹಿಸಲ್ಲ ಇಲ್ಲಿ, ಇದು ನನ್ನ ಪರಿಸ್ಥಿತಿ. ನನ್ನ ಮುಖ ನೋಡ್ತಿದ್ದಾಗೇನೆ, ನನ್ನ ಹೆಸರೇನಾದರೂ ಬರ್ತಿದ್ದಂಗೆ ಅಯ್ಯೋ ಮುಗ್ದೆ ಹೋದ ಅಂತ ಅನ್ಕೊಂಡಿದ್ದು. ಏನಪ್ಪ ಕೇಂದ್ರದಲ್ಲಿ ಮಂತ್ರಿ ಆಗ್ಬಿಟ್ಟಲ್ಲ, ಮತ್ತೆ ಈ ಒಂದು ನೋವಿದೆಯಲ್ಲ ಅವ್ರದ್ದು, ಆ ನೋವಿಗೆ ನಾನು ಔಷಧಿ ಎಲ್ಲಿಂದ ಕೊಡಲಿ? ಔಷಧಿ ಕೊಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಉಪಚುನಾವಣೆ ಅಂತ ಹೋಗ್ತಾ ಇದ್ದಾರೆ ಕುಮಾರಸ್ವಾಮಿ ಈಗ ಅಂತ ಹೇಳಿ. ಎಲ್ಲಿಗೆ? ನಾಗಮಂಗಲಕ್ಕೆ. ಚನ್ನಪಟ್ಟಣದ ಚುನಾವಣೆಗೂ ನಾಗಮಂಗಲಕ್ಕೂ ಹೋಗೋಕ್ಕೂ ಸಂಬಂಧ ಏನು ನನಗೆ? ಬೆಂಕಿ ಅಲ್ಲಿ ಆದಂಥ ಘಟನೆಗೋಸ್ಕರ ಹೋಗಿದ್ದೀನಿ, ಜನಕ್ಕೆ ಒಂದು ಶಾಂತಿ ಹೇಳಿ. ಆ ಹೋಗಲಿ, ನಾನು ಏನಾದ್ರೂ ಅಲ್ಲಿ ಹೋದ್ನಲ್ಲ, ಯಾವುದಾದ್ರು ಒಂದು ಸಮಾಜ ಓಲೈಸ್ಕೊಂಬಂದ, ಎರಡೂ ಸಮಾಜಗಳಲ್ಲಾಗಿರ್ತಕ್ಕಂಥ ಅನಾಹುತಗಳನ್ನು ಸ್ಥಳ ಪರಿಶೀಲನೆ ಮಾಡಿ ಎರಡೂ ಸಮಾಜದಲ್ಲಾಗಿರ್ತಕ್ಕಂಥ ಒಂದು ನಷ್ಟಗಳಿಗೆ ಪರಿಹಾರ ಕೊಟ್ಟು ಬಂದೆ. ನಾನು ಯಾವುದೋ ಒಂದು ಸಮಾಜ ಓಲೈಸ್ಲಿಕ್ಕೆ ಹೋಗಲಿಲ್ಲ. ನಮ್ಮವ್ರು ಅದನ್ನೇ ಹೇಳ್ತಾರೆ ಈಗ, ನಮ್ಮ ಕುಮಾರಣ್ಣಿಗೆ ಇನ್ನೂ ಬುದ್ಧಿ ಬರಲಿಲ್ಲ, ಯಾತಕ್ಕೆ ನಂಬ್ತಾರೆ ಅಂತ ಹೇಳಿ. ಆದರೆ ನಾನಿರ್ತಕ್ಕಂಥದ್ದು ಇದೇನೋ ಜಾತಿ ಧೈರ್ಯ ಹೇಳೋರಲ್ಲ, ನಾನು ಕೆಲವು ಉತ್ತರ ಕೂಡ ಆ ಮಟ್ಟಿಗೆ ಇಳಿಲೂಬಾರದು ನಾನು. ಆದರೆ ಒಂದು ನಾಡಿನ ಜನತೆಗೆ ಹೇಳ್ತೇನೆ, ಕೈ ಜೋಡಿಸಿ ಮನವಿ ಮಾಡ್ತೇನೆ, ನೆಮ್ಮದಿ ಒಂದು ಭಾಗ. ಇಂಥ ವ್ಯಕ್ತಿಗಳನ್ನು ಎಚ್ಚರಿಕೆಯಿಂದ ಗಮನಿಸಿ, ಈ ರಾಜ್ಯ ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ. ಈ ರಾಜ್ಯ ಒಂದು ಶಾಂತವಾದಂಥ ರಾಜ್ಯ ಅಷ್ಟೇ ಅಲ್ಲ, ಅತ್ಯಂತ ಪ್ರಗತಿಪರವಾದಂಥ ರಾಜ್ಯ ಇದು, ಪ್ರಗತಿಪರವಾದಂಥ ರಾಜ್ಯ. ಪಾಪ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ರೈತರ ಮಕ್ಕಳು ಅಂತಾರೆ. ಏನು ಮಾಡಿದ್ರು ರೈತರಿಗೆ ಅಂತ ಹೇಳ್ತಾರೆ. ರೈತರಿಗೆ ಸಾಲ ಮನ್ನಾ ಮಾಡಿದ್ದು ನೀವು ಮಾಡಿದ್ರು, ಕುಮಾರಸ್ವಾಮಿ ಮಾಡಿದ್ ನಾವು. ಇವತ್ತು ಹಲವಾರು ನೀರಾವರಿಯ ಯೋಜನೆಗಳು ನೆನೆಗುದಿಗೆ ಬಿದ್ದಿತ್ತು. ಆ ಕರ್ನಾಟಕ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಒಂದು ಶಕ್ತಿ ಕೊಟ್ಟವರು ಯಾರು? ಸನ್ಮಾನ್ಯ ದೇವೇಗೌಡರು ಕೊಟ್ಟಿದ್ದು. ಪ್ರಧಾನಮಂತ್ರಿ ಆದ ಮೊದಲನೇ ಸೈನ್ ಹಾಕಿದ್ದೆ ಕಾಂಗ್ರೆಸ್ ಸರ್ಕಾರದಲ್ಲಿ ರಸಗೊಬ್ಬರದ ಬೆಲೆಯನ್ನು ಏರಿಕೆ ಮಾಡಿದರು ನರಸಿಂಹರಾವ್ ಮನಮೋಹನ್ ಸಿಂಗ್ ಅವರು. ಆ ಬೆಲೆ ಏರಿಕೆಯನ್ನು ಕಡಿತಗೊಳಿಸಿ ರೈತನಿಗೆ ಸಬ್ಸಿಡಿ ಕೊಟ್ಟು ರಸಗೊಬ್ಬರ ಕೊಡ್ತಕ್ಕಂಥ ಮೊದಲನೇ ಸಹಿ
ಪ್ರಧಾನಮಂತ್ರಿಯಾಗಿ ದೇವೇಗೌಡರು ಸೈನ್ ಹಾಕಿರ್ತಕ್ಕಂಥದ್ದು. ಯಾವುದೋ 2 ರೂಪಾಯಿನ ಕೊಡೋದಕ್ಕೇನೆ ಒಂದೊಂದು ವರ್ಷ ತಗೋತಾ ಇದ್ದೀರಿ. ಪ್ರೋತ್ಸಾಹ ಧನ ನಾನೇ ಕೊಟ್ಟಿದ್ದು, ಈ ಪ್ರೋತ್ಸಾಹ ಧನದ ಚಿಂತನೆಯನ್ನು ಮಾಡಿದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ 2 ರೂಪಾಯಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ತಂದಿದ್ದರು ಹಾಲು ಉತ್ಪಾದಕರಿಗೆ. ಅದು 5 ರೂಪಾಯಿಗೆ ಹೋಗಿತ್ತು. ನಾನು ಮುಖ್ಯಮಂತ್ರಿ ಆದಾಗ 2ನೇ ಬಾರಿ 6 ರೂಪಾಯಿ ಮಾಡಬೇಕು ಅಂತ ಹೋದೆ. 6 ರೂಪಾಯಿಗೆ ನಾನು ತೀರ್ಮಾನ ತಗೊಂಡಿದ್ದನ್ನು ಇಂಪ್ಲಿಮೆಂಟ್ ಮಾಡದೆ ಸರ್ಕಾರ ತೆಗಿಲಿಕ್ಕೆ ಕಾರಣ ಯಾರು? ಇವರಿಂದ ಇಳಿಸ್ಕೋಬೇಕು ರೈತರಿಗೆ ಏನು ಮಾಡಬೇಕು ಅಂತೇಳಿ. ಇವರೇನು ಮಾಡೋರು ನೋಡಿಲ್ವ ರೈತರಿಗೆ? ಮೈಸೂರಲ್ಲೇ ನೋಡ್ತಾ ಇಲ್ವ ಈಗ ಮೈಸೂರಿನಲ್ಲೇ? ಇದು ಒಂದು ಪ್ರಕರಣ ಇರಲಿ. ಈ 15 ಸೈಟಿಂದು ಇವರೊಂದು ಮನೆ ಕಟ್ಟಿದ್ರಲ್ಲ ಡೆಪ್ಟಿ CM ಆಗಿ, ಯಾರ ಜಾಗದಲ್ಲಿ ಮನೆ ಕಟ್ಟಿದ್ರಿ ಸ್ವಾಮಿ? ಅದು ಬೇಕಾದಾಗಲೇ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಯಾರೋ ಒಬ್ಬ ದಲಿತನ CATV ಅಲರ್ಟ್ ಆದಂಥ ಊಡ ಸೈಟ್ನಲ್ಲಿ ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ ಯಾರು? ಇದು ಒಂದಲ್ಲ, ಮೊನ್ನೆ 15 ಸೈಟ್ ತಗೊಂಡಿರೋದಲ್ಲ ನಿಮ್ಮದು, ನಿಮ್ಮದು ಸೀರೀಸ್ ಆಫ್ ಇದೆ ಮೈಸೂರಿನಲ್ಲಿ. ಪಾಪ ಯಾರು ದಲಿತನಿಗೆ ಹ್ಯಾಂಡಿಕ್ಯಾಪ್ಡ್ ಅವನು 24,000 ರೂಪಾಯಿ ದುಡ್ಡು ತಗೊಂಡು ಕಟ್ಟಿಸ್ಕೊಂಡು ಮೂಡಾದಲ್ಲಿ ಆ ಸೈಟ್ ಅಲಾಟ್ ಮಾಡಿದರೆ ಆ ಒಬ್ಬ ಹ್ಯಾಂಡಿಕ್ಯಾಪ್ಡ್ಗೆ, ಆ ಜಾಗದಲ್ಲಿ ಯಾವುದೋ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸಾಕಮ್ಮನ ಹೆಸರಲ್ಲಿ 10,000 ಸ್ಕ್ವೇರ್ ಫೀಟ್ನ ಸಾಕಮ್ಮನಿಂದ ತಗೊಂಡು ಮನೆ ಕಟ್ಟು, ಆಮೇಲೆ ಪಾಪ ಅವನು ಯಾರೋ ಬಂದು ನೋಡಿದ್ದೀನಪ್ಪ ನನ್ನ ಸೈಟಲ್ಲಿ ಯಾರೋ ಮನೆ ಕಟ್ಬಿಟ್ಟವ್ರಲ್ಲ ಅಂತೇಳಿ ನಡೀತಲ್ಲ. ಜನ ಮರ್ತಿರ್ಬೋದು, ಕುಮಾರ ಸಮೇತ ಈಗಲೂ ಡಾಕ್ಯುಮೆಂಟ್ ಇದೆ ನಂದು. ಅದೆಂಥದ್ದು ತೆರೆದ ಪುಸ್ತಕ ಪದೇ ಪದೇ ಹೇಳ್ತಾರೆ. ಅದು ತೆಗೀರಿ, ಯಾರಿಗೆ ಸೀಲ್ ಮಾಡಿದ್ರೆ ಆಮೇಲೆ ಏನೇನಾಯ್ತು? ಅದು ಸಮಾಜ ಆಗ ಪಂಚಾಯತಿಗಳು ಮಾಡ್ಕೊಂಡ್ರಲ್ಲ, ಮಾರಿದ್ಯಾರ್ಗ ಅದನ್ನ? ಇನ್ನೂ ಅದು ಇನ್ನೂ ಯಾರ ಕೈಲಿದೆ? ಅದು ಸುಮ್ಮನೆ ಹೆಸರಿಗೆ ಮಾರಾಟ ತೋರಿಸ್ಕೊಂಡವ್ರೆ. ಅದು ತೆಗೆದ್ರೆ ಅದು ಇನ್ನೊಂದು ದೊಡ್ಡ ಒಂದು ಶುರುವಾಗುತ್ತೆ ರಾಮಾಯಣ. ಮಾತಾಡೋಣ ಬಂದ್ರೆ ಹಾಲಿನ ದರ ಏರಿಕೆ ಮಾಡಬೇಕು ಅದೇ ಹಿಂಗೆ ಅಂತಾರೆ ನೋಡಿ, ಆ ಕತೆ ಇದೆ. ಇದು ಗ್ರಾಹಕರ ಮೇಲೆ ಹೊರೆ ಉರಿಸಿ ಈಗಲ್ಲಿ ಕೊಡ್ತೀವಿ ಅಂತಾರೆ. ರೈತನ ಹೆಸರಿನಲ್ಲಿ ಗ್ರಾಹಕರಿಗೆ ಬೆಲೆ ಏರಿಕೆ ಮಾಡ್ತಾರೆ. ರೈತನಿಗೆ ಪ್ರತಿಯೊಂದು ಇವತ್ತು ನಮ್ಮ ಹಾಲು ಉತ್ಪಾದಕರ ಸಂಘದಲ್ಲಿ ಜಿಲ್ಲೆಗಳಲ್ಲಿ 1.5 ರೂಪಾಯಿ 2 ರೂಪಾಯಿ ಕಡಿಮೆ ಮಾಡಿದಿರಲ್ಲ, ಯಾತಿ ಕಡಿಮೆ ಮಾಡಿದ್ರಿ? ಯಾವ್ಯಾವ ಹಾಲು ಉತ್ಪಾದಕರ ಸಂಘದಲ್ಲಿ ಜಿಲ್ಲೆಗಳಲ್ಲಿ 2 ರೂಪಾಯಿ ಕಡಿಮೆ ಮಾಡಿದಿರಲ್ಲ ರೈತನಿಗೆ, ಅಲ್ಲಿಂದ ಗ್ರಾಹಕರಿಗೆ ನಾವು ಬೆಲೆ ಏರಿಕೆ ಮಾಡಿ ರೈತನಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ದುಡ್ಡನ್ನ. ಈಗ ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟೇ ಸಡ ಕಡಿತ ಮಾಡಿದ್ರೆ ರೈತನಿಗೆ ಕೊಡೋದನ್ನ ಪಟ್ಟಿ ಇಲ್ವ ನಿಮ್ಮ ಹತ್ರ? ರೈತನ ಹೆಸರಿನಲ್ಲಿ ಗ್ರಾಹಕರಿಗೂ ಹೊರೆ ಹೊಡೆಸಿ ರೈತನಿಗೆ ಕೊಡ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ರೈತನಿಗೂ ಇಲ್ಲ ಈ ಕಡೆ ಗ್ರಾಹಕರಿಗೂ ಇಲ್ಲ, ದುಡ್ಡು ಸರ್ಕಾರ ವಸೂಲಿ ಮಾಡೋದು ಇದು ನಿಮಗೆ ಒಂದು ಹವ್ಯಾಸ ಇಟ್ಕೊಂಡಿದೆ CM ಮನೆಯದು ಸರ್. ಅದು ಈಗ ಇದರ ಪೊಸಿಷನಲ್ಲಿ ಅವರೇ ಇದ್ದಾರೆ ಕೇಳಿ ಅವ್ರನ್ನ. ಅದು ಏನು ಅಂತ ಒಂದ್ಸಲ ಜನ ಕೇಳಿ ತೆರೆದ ಪುಸ್ತಕ ಇದೆಯಲ್ಲ ಅವ್ರದ್ದು, ಅದು ಯಾವುದೋ ಒಂದು ಪಾಪ ದಲಿತರದು ಹ್ಯಾಂಡಿಕ್ಯಾಪ್ಡ್ದು ಆ ಸೈಟಲ್ಲಿ ಒತ್ತುವರಿ ಮಾಡಿ ಮನೆ ಕಟ್ಟಿದ್ರಲ್ಲ, ಅದು ಏನು ಅಂತ ಕೇಳಿ ಹೋಗಿ ಅವ್ರನ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.